ದೇ ಯು ಸಿ ಆರ್ ಜೆ ದೀಪಕ್, ಕ್ಯಾಮ್ರಾದಲ್ಲಂತೂ ಸೂಪರ್ ಆಗಿ ಕಾಣ್ತಿದ್ದೀರ ದೀಪು. ಮೆರಿ ಕ್ರಿಸ್ಮಸ್. ಕ್ರಿಸ್ಮಸ್ ಕ್ರಿಸ್ಮಸ್ ಕ್ರಿಸ್ಮಸ್, ಸೊ ಕ್ರಿಸ್ಮಸ್ ನಾಳೆ. ಸೊ ನಾಳೆ ರಜಾ ಇರೋದ್ರಿಂದ ಸೊ ಇವತ್ತೇ ನಾವು ಮಸ್ತಿ ಮಾಡ್ತಾ ಇದೀವಿ ನಮ್ಮ ಒಂದು ಆಫೀಸ್ ನಲ್ಲಿ. ಸೊ ನೋಡಿ, ಆಲ್ರೆಡಿ ಇಷ್ಟು ಬ್ಯೂಟಿಫುಲ್ ಆದಂತಹ ಒಂದು ಕ್ರಿಸ್ಮಸ್ ಟ್ರೀ ನ ಡೆಕೋರೇಟ್ ಮಾಡಿದೀವಿ. ಅಂಡ್ ಆ ಕಡೆ ಒಂದು ಸಂತ ಕೂಡ ಇದೆ. ಎನಿವೇಸ್, ಈ ಒಂದು ಕ್ರಿಸ್ಮಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕ್ರಿಸ್ಮಸ್ ತಾತ ಬರ್ತಾರೆ ಅನ್ನೋ ಅಂತ ಒಂದು ಕಥೆಗಳೆಲ್ಲ ಇದೆ. ರೆಡ್ ಡ್ರೆಸ್ ಹಾಕೊಂಡು ಫುಲ್ ವೈಟ್ ಬಿಯರ್ಡ್ ಎಲ್ಲ ಬಿಟ್ಕೊಂಡು ಫುಲ್ ಎಲ್ಲ ಕ್ಯಾಪ್ ಗಿಪ್ ಎಲ್ಲ ಹಾಕೊಂಡು ಇಷ್ಟು ದೊಡ್ಡ ದೊಡ್ಡ ರೊಟ್ಟೆ ಇಟ್ಕೊಂಡು ಅಂಡ್ ಬ್ಯಾಗ್ ಎಲ್ಲ ಹಾಕೊಂಡು ಬರ್ತಾ ಇರ್ತಾರೆ. ಸೊ ಈಗ ಬಟ್ ಎವ್ರಿ ಇಯರ್ ಸಾಂತಾ ಕ್ಲಾಸ್ ತರ ನಮಗೆ ಒಬ್ರು ಆಫೀಸ್ ಇಂದ ಬರ್ತಾರೆ. ಅವ್ರು ಸಾಂತಾ ಕ್ಲಾಸ್ ಅಷ್ಟು ದಪ್ಪ ಇಲ್ಲ, ಅಷ್ಟು ಗಡ್ಡ ಎಲ್ಲ ಬಿಟ್ಕೊಂಡಿಲ್ಲ, ಅಷ್ಟು ಏಜ್ ಆಗಿಲ್ಲ, ಅಷ್ಟು ಜೋಳಿಗೆ ತರಲಿಲ್ಲ ಆದ್ರೂ ಕೂಡ ಬಂದ್ ಸೈಲೆಂಟ್ ಆಗಿ ಕೂತಿರ್ತಾರೆ. ಅಂಡ್ ಎಲ್ರು ನಮ್ಮ ಎಲ್ಲ ರಿಲೇಟಿವ್ ಆರ್ಜೆಸ್ ಗಳನ್ನ ಮಾತಾಡಿಸ್ಬೇಕು ಅಂತ ಬರ್ತಾರೆ. ಸೊ ಬೇರೆ ಯಾರಲ್ಲ, ಇಲ್ಲೇ ಕೂತಿರುವಂತ ನಮ್ಮ ಕಿರಣ್ ರವರು. ಕಿರಣ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಗಿದ್ರಿ? ಚೆನ್ನಾಗಿದ್ದೀನಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಿಮ್ಗೆ. ನೋಡಿ, ನಿಮ್ಮನ್ನ ಎಲ್ಲ ಕ್ಯಾಮ್ರಾದಲ್ಲಿ ಜನ ನೋಡ್ತಾ ಇದಾರೆ ಈಗ. ಸೊ ಸಾಂತಾ ಕ್ಲಾಸ್ ಆಗಿ ಎವ್ರಿ ಇಯರ್ ಬರ್ತೀರಲ್ಲ, ಸೊ ಹೇಗನ್ಸುತ್ತೆ? ಸರ್, ತುಂಬಾ ಖುಷಿ ಅನ್ಸುತ್ತೆ. ಅದು ನಿಮ್ಗೆ ಜೊತೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ಬೇಕಂತ ಸೀಎಲ್ ಬರೇ ಹಾಕ್ಬಿಟ್ಟು ಬರ್ತೀನಿ ಸರ್. ಹಾಯ್ ಕಿರಣ್. ಹಾಯ್ ಮೇಡಮ್. ಕಿರಣ್ ಭಾವನ ಸೂಪರ್. ಕಿರಣ್ ಮಾತಾಡಿ. ಕ್ಯಾಮ್ರಾಮನ್ ಆಗಿದ್ದಾರೆ. ಸೊ ಎವ್ರಿ ಇಯರ್ ಬರ್ತೀರಿ, ಹೇಗನ್ಸುತ್ತೆ? ಎಲ್ಲ ಆರ್ಜೆಸ್ ನ ಮೀಟ್ ಮಾಡ್ಬೇಕು ಅಂತೇಳಿ ಸುಮಾರು ದಿನದಿಂದ ಫೋನ್ ಮಾಡ್ಬಿಟ್ಟು ನಾನು ಬರ್ತೀನಿ 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 ಅಂತ ಹೇಳಿ ಬರುವಂತ ಸಾಂತಾ ಕ್ಲಾಸ್ ನೀವು? ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ನಿಮ್ಗೆ ಸೆಲೆಬ್ರೇಟ್ ಮಾಡಿದ್ರೆ ನನಗೆ ಒಂಥರ ಕ್ರಿಸ್ಮಸ್ ಅನ್ಸಲ್ಲ, ಅಂದ್ರೆ ಕ್ರಿಸ್ಮಸ್ ಅನ್ಸಲೇ ಇಲ್ಲ ಆತರ ಅನ್ಸುತ್ತೆ. ಸೊ ಸಿಎಲ್ ಹಾಕೊಂಡ್ ಬಿಟ್ಟಿದ್ರೆ ಇವತ್ತು? ಹಾ ಸರ್. ಸೊ ಒಂದು ದಿನದ ಸಂಬಳ ಏನಾದ್ರು ಕಟ್ ಮಾಡ್ತಾರೆ? ಏನು ಇದೆ ಅದು ಎಲ್ಲಾರು ನಡ್ಸ್ಕೊಳ್ಳೋರ್ಗೆಲ್ಲ ಗೊತ್ತು ಸರ್. 24th ನನ್ನ ಯೋಜನೆ ಅಂತ, ಅದಕ್ಕೆ ಬೇರೆ ಟೀಚರ್ಸ್ ಎಲ್ಲ ಔಟ್ ಸೇರ್ಸ್ ಎಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡು ನಂಗೆ ಬಿಟ್ಬಿಡ್ತಾರೆ. ಓ ಸೂಪರ್ ಅಲ್ಲ. ಹಾಗಾದ್ರೆ ನಮ್ಮ ಸಾಂತಾ ಕ್ಲಾಸ್ ಇಂದ ನಮ್ಗೆ ಏನು ಬಹುಮಾನ ತಂದಿದ್ದಾರೆ, ಏನ್ ಗಿಫ್ಟ್ ತಂದಿದ್ದಾರೆ ಅಂತ ಅದು ನೀವೇ ನೋಡ್ಬೇಕು ಸರ್. ಅದು ನೋಡ್ಬೇಕು ಅಲ್ವಾ? ಸೊ ಇದನ್ನ ಕೇಳ್ಬಿಟ್ಟು ಇದ್ ಮಾಡಕ್ ನೋಡಿ, ನೋಡೋಣ. ನಾವು ನೋಡ್ತೀವಿ, ಅದನ್ನ ಓಪನ್ ಮಾಡಿ ನೋಡ್ತೀವಿ. ಓಪನ್ ಮಾಡಿ ನೋಡಿದ್ಮೇಲೆ ಅದನ್ನ ನಿಮ್ಗೆ ಏನೇನಿದೆ ಅಂತ ಹೇಳಿ ಅದನ್ನು ಕೂಡ ತಿಳಿಸೋಣ. ಇವಾಗಲೇ ಓಪನ್ ಮಾಡುವ? ಈಗಲೇ ಓಪನ್ ಮಾಡುವ. ಕಿರಣ್ ಓಪನ್ ಮಾಡುವಾ? ಮೇಡಮ್ ನೀವೇ ಮಾಡಿ. ಓಕೆ, ನಮ್ಮ ಆರ್ಜೆ ದೀಪಕ್ ಮಾಡ್ತಾರೆ. ಅಯ್ಯೋ ಸೂಪರ್. ಇದನ್ನ ಬಾಕ್ಸ್ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಡೆಫಿನೆಟ್ ಆಗು ಇದರಲ್ಲಿ ಯಮ್ಮಿ ಯಮ್ಮಿ ಕೇಕ್ಸ್ ಸ್ವೀಟ್ಸ್ ಇದೆ ಅಂತ. ಯೇ, ಕ್ರಿಸ್ಮಸ್ ಇಸ್ ಆಲ್ ಅಬೌಟ್ ಕೇಕ್ಸ್ ಅಂಡ್ ಎಲ್ರಿಗೂ ಸೂಪರ್ ಡೂಪರ್ ಕೇಕ್ಸ್. ಅಂಡ್ ಎಸ್, ಇದು ಕೂಡ ಒಂದು ಬೇಗ ಕೇಕ್ ತೋರಿಸ್ಬಿಡೋಣ. ಥ್ಯಾಂಕ್ ಯು ಕಿರಣ್. ಥ್ಯಾಂಕ್ ಯು ಮೇಡಮ್. ನಾರ್ಮಲಿ ರೆಡ್ ಎಫ್ ಎಂ ನಮ್ಮ ಲಿಸ್ನೆಸ್ ಲೈಫ್ ನಲ್ಲಿ ಸಾಂತಾ ಕ್ಲಾಸ್ ಆಗುತ್ತೆ, ಬಟ್ ನಮ್ ಕಿರಣ್ ನಮ್ಮೆಲ್ಲರ ಲೈಫ್ ಅಲ್ಲಿ ಸಾಂತಾ ಕ್ಲಾಸ್ ಆಗೋಗ್ಬಿಟ್ಟಿರ್ತಾರೆ. ಬಹುಶಃ ದೀಪು ಅಂದ್ರೆ ನಾವೆಲ್ಲ ಇವಾಗ 2-3 ಇಯರ್ಸ್ ಆಯ್ತು ದೀಪು ಸೀಯಿಂಗ್ ಹಿಮ್ ಫ್ರಮ್ ವೆರಿ ಲಾಂಗ್ ಇಯರ್ಸ್ ಅನ್ಸುತ್ತೆ ಅಲ್ಲ ದೀಪು. ಆಲ್ ಕೈಂಡ್ ಆಫ್ ಕೇಕ್ಸ್, ಎಲ್ಲ ರೀತಿಯಾದಂತಹ ಕೇಕ್ಸ್ ನಮ್ಮ ಕಿರಣ್ ನಮಗೆ ತಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಕಿರಣ್. ಕಿರಣ್ ಗೆ ತಿನ್ಸುವ? ಎಸ್, ಫಸ್ಟ್ ಕಿರಣ್ ಅವರಿಗೆ. ಕಿರಣ್ ಎಕ್ಸೈಟ್ಮೆಂಟ್. ಅಷ್ಟು ತಿನ್ಬಿಡಿ. ಮ್ಯಾರಿ ಕ್ರಿಸ್ಮಸ್ ಸಾಂತಾ ಕ್ಲಾಸ್. ಇವಾಗ ನಮ್ ಜನಕ್ ವಿಶ್ ಮಾಡಲ್ಲ ದೀಪ. ನಮ್ಮ ಎಲ್ಲ ಒಂದು ರೆಡ್ ಎಫ್ ಎಂ ಲಿಸ್ನರ್ಸ್ ಗಳಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಜೊತೆನಲ್ಲಿ. ಸೊ ನಿಮ್ಗೆಲ್ರಿಗೂ ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ, ಕ್ರಿಕ್ ಕಾಂಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಮನೆಯಲ್ಲಿ ಒಂದು ಗೋಜಲಿ ಅಂತೆಲ್ಲ ಹೇಳ್ತೀವಿ ಅಲ್ವಾ? ಎಸ್. ಸೊ ಅದನ್ನ ಯಾರು ಬ್ಯೂಟಿಫುಲ್ ಆಗಿ ಮಾಡಿರ್ತೀರಿ, ಬ್ಯೂಟಿಫುಲ್ ಆಗಿ ಮಾಡಿರ್ತೀರಿ ಅನ್ನೋಕ್ಕಿಂತ ನಿಮ್ಮ ಮನೆಯಲ್ಲಿ ಮಾಡಿರುವಂತಹ ಒಂದು ಕ್ರಿಪ್ ನ ಫೋಟೋನ ಕ್ಲಿಕ್ ಮಾಡಿ, ಬ್ಯೂಟಿಫುಲ್ ಫೋಟೋನ. ಬ್ಯೂಟಿಫುಲ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಆಬ್ವಿಯಸ್ಲಿ ಬ್ಯೂಟಿಫುಲ್ ಆಗಿ ಇದ್ದೇ ಇರುತ್ತೆ. ನೀವು ಇನ್ನೊಂದು ಸ್ವಲ್ಪ ಅದಕ್ಕೆ ಆಡ್ ಮಾಡಿದ್ರೆ, ಬ್ಯೂಟಿಫುಲ್ ಆಗಿ ಕ್ಲಿಕ್ ಮಾಡೋಕೆ ಟ್ರೈ ಮಾಡಿದ್ರೆ, ಸೊ ನೀವು ಕೂಡ ಗೆಲ್ಬಹುದು. ರೆಡ್ ಎಫ್ ಎಂ ಕಡೆಯಿಂದ, ಪೆಪ್ಸ್ ಕಡೆಯಿಂದ ವೋಚರ್ಸ್ ಗಳ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಆಗಿರುತ್ತೆ, ಬಟ್ ಅದರಿಂದ ಬರುವಂತ ಐಟಮ್ ದೊಡ್ಡದಾಗಿರುತ್ತೆ. ಸೊ ಈ ಕ್ರಿಸ್ಮಸ್ ಗೆ ನಮ್ಮ ಕಡೆಯಿಂದ ನಿಮ್ಗೆ ಕೂಡ ಗಿಫ್ಟ್ ಅನ್ನೋದಂತೂ ಡೆಫಿನೆಟ್ ಆಗಿ ಸಿಗುತ್ತೆ. ಸೊ ಕ್ರಿಕ್ ಕಾಂಟೆಸ್ಟ್ ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ನಮ್ಮ ಒಂದು ರೆಡ್ ಎಫ್ ಎಂ ನ ವಾಟ್ಸ್ಆಪ್ ನಂಬರ್ 7899359354 ಗೆ ನಿಮ್ಮ ಒಂದು ಕ್ರಿಪ್ ನ ಫೋಟೋನ ಕಳಿಸಿ. ಅಂಡ್ ಕಿರಣ್ ಸರ್, ಏನ್ ಮಾಡ್ಬೇಕು ನಮ್ ಜನ? ಮಸ್ತ್ ಮಜಾ ಮಾಡ್ಬೇಕು ಸರ್. ರೆಡ್ ಎಫ್ ಎಂ ಕೇಳ್ತಾರೆ, ಮಸ್ತ್ ಮಜಾ ಮಾಡಿ ಮಜಾ ಮಾಡಿ.